ಕೊರೋನಾ ಮಹಾಮಾರಿ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಇಂತಹ ಪರಿಸ್ಥಿತಿಯಲ್ಲೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ತಮಿಳುನಾಡಿನ ವೇಲ್ಮತ್ತೂರು ಓಂ ಶಕ್ತಿ ದೇವಾಲಯ ಸೇರಿದಂತೆ ಅಲ್ಲಿನ ವಿವಿಧ ಧಾರ್ಮಿಕ ಸ್ಥಳಗಳಿಗೆ ರಾಜ್ಯದಿಂದ ಸುಮಾರು 80 ಬಸ್ಗಳಲ್ಲಿ 5000ದಷ್ಟು ಜನರಿಗೆ ಉಚಿತ ಪ್ರವಾಸ ಏರ್ಪಡಿಸಿದ್ರು. ಅದರಲ್ಲಿ ಶಿವಮೊಗ್ಗದಿಂದ 25 ಕೆಎಸ್ಆರ್ಟಿಸಿ ಬಸ್ಗಳು ತೆರಳಿದ್ವು. ಅವುಗಳಲ್ಲಿ ಕಡಿಮೆ ಅಂದ್ರು 1500 ಜನಕ್ಕೆ ಪ್ರವಾಸಕ್ಕೆ ಹೋಗಿರಬಹುದು. ಈ ತಂಡ ಇದೀಗ ರಾಜ್ಯಕ್ಕೆ ಆಗಮಿಸುತ್ತಾ ಇದೆ. ಈಗಾಗಲೇ 4 ಬಸ್ಗಳಲ್ಲಿ ಮಂಡ್ಯಕ್ಕೆ ಬಂದಿರೋ ಜನರಲ್ಲಿ 30 ಮಂದಿಗೆ ಕೊರೋನಾ ಪಾಸಿಟಿವ್ ಕಂಡುಬಂದಿದೆ. ಹಾಗಾಗಿ ಆ ಜಿಲ್ಲೆಯ ಜನತೆಗೆ ಆತಂಕ ಶುರುವಾಗಿದೆ. ಈ ಹಿನ್ನೆಲೆ ತಮಿಳುನಾಡಿನಿಂದ ಶಿವಮೊಗ್ಗಕ್ಕೆ ಬರ್ತಾ ಇರೋ ಎಲ್ಲರಿಗೂ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ. ಸಹ್ಯಾದ್ರಿ ಕಾಲೇಜ್ ಬಳಿ ಇವರನ್ನೆಲ್ಲ ಸ್ಕ್ರೀನಿಂಗ್ ಹಾಗೂ ಕೊರೋನಾ ಟೆಸ್ಟ್ಗೆ ಒಳಪಡಿಸಲಾಗ್ತಾ ಇದೆ. ಅಲ್ಲದೆ ಸೋಂಕಿನ ಲಕ್ಷಣ ಕಂಡುಬಂದವರನ್ನ ಮೆಗನ್ ಆಸ್ಪತ್ರೆಗೆ ಕಳುಹಿಸಲಾಗ್ತಾ ಇದೆ. ಅಲ್ಲದೆ ಒಂದು ವಾರಗಳ ಕಾಲ ಎಲ್ಲಿಯೂ ಓಡಾಡದೆ ಮನೆಯಲ್ಲೇ ಕ್ವಾರಂಟೈನ್ ಆಗಲು ಸೂಚನೆ ನೀಡಲಾಗಿದೆ. ಶಾಲಾ ಮಕ್ಕಳಿದ್ರೆ ಅವರನ್ನ ಒಂದು ವಾರ ಶಾಲೆಗೆ ಕಳಿಸದಿರಲು ಕೂಡ ಸೂಚನೆ ನೀಡಲಾಗಿದೆ. ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದೀನಿ ಈಗಾಗಲೇ ಬೆಳಗ್ಗೆ ಓಂ ಶಕ್ತಿಗೆ ಹೋಗಂತ ಸಂದರ್ಭದಲ್ಲಿ ಈ ಒಂದು ಕೋವಿಡ್ನ ಸಮಸ್ಯೆ ಇನ್ನು ಶುರು ಆಗಿರಲಿಲ್ಲ. ಇವರಾಗಲೇ 5-6 ದಿನ ಆಯ್ತು ಹೋಗ್ಬಿಟ್ಟು, 7-8 ಒಂದು ಹೋದ ವಾರ ಹೋಗಿದ್ದು. ಇನ್ನು ಅವರು ಹೋದರು. ಅವರು ಹೋದಂಥ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಅವತ್ತು ಏನೂ ಇರಲಿಲ್ಲ. ನೆನ್ನೆಗೆ 10-12 ಬಂದಿದೆ ಅಂತ ಬೆಳಗ್ಗೆ ಜಿಲ್ಲಾಧಿಕಾರಿಗಳು ಹೇಳಿದರು. ಈಗ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದೇನೆ, ಅಲ್ಲಿಂದ ಯಾರು ಬರ್ತಾರೆ ಅವರು ಅಷ್ಟೂ ಜನಕ್ಕೂ ಟೆಸ್ಟ್ ಮಾಡಿ ನೀವು ಒಳಗೆ ತಗೊಳ್ಳಿ ಅಂತ. ಯಾಕೆ ಅಂತಂದರೆ ಈಗ 86 ಬಸ್ಸಲ್ಲಿ ಹೋಗಿದ್ದು, 4000ಕ್ಕಿಂತ ಹೆಚ್ಚಿಗೆ ಜನ ಹೋಗಿದ್ದವರು. ಅವರಲ್ಲಿ ಯಾರಿಗಾರು ಇದ್ದರೆ, ಈಗ ನಾನು ಮೊನ್ನೆ ಇಷ್ಟೊತ್ತಿನಲ್ಲಿ ಅವ್ರ ಜೊತೆಗೇ ಇದ್ದೆ, ತಮಿಳ್ನಾಡಿನ ಮೇಲ್ಮತ್ತೂರು ಅವ್ರ ಜೊತೆಗೇ ಇದ್ದೆ. ಅವಾಗ ಯಾರಿಗೂ ಏನೂ ಸಮಸ್ಯೆ ಇಲ್ಲ. ಈಗ ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಕೇಳಿದಾಗ ಅನೇಕ ಬಸ್ಗಳಿಗೆ ಸುಮಾರು 10-12 ಬಸ್ಸಲ್ಲಿ ಟೆಸ್ಟ್ ಮಾಡಿದ್ದೀವಿ, ಒಂದೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಎಲ್ಲ ಬಸ್ಸನ್ನು ಟೆಸ್ಟ್ ಮಾಡಿ ಆಮೇಲೆ ಒಳಗಡೆ ಬಿಡಿ, ಅಕಸ್ಮಾತ್ ಯಾರು ಪಾಸಿಟಿವ್ ಬಂದರೆ ಅವ್ರ ಬಗ್ಗೆ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡಿ ಕ್ವಾರಂಟೈನ್ ಅಂತ ಇಡಬೇಕು. ಇದನ್ನೆಲ್ಲ ಸೂಚನೆ ಕೊಟ್ಟಿದ್ದೇನೆ.